ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಿಲೀಫ್, ಮಗ ತೆರಿಗೆ ಕಟ್ಟಿದ್ರು ತಾಯಿಗೆ 2000 ರೂಪಾಯಿ, ಗೊಂದಲಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ. ಭಾನುವಾರ ಶಕ್ತಿ ಯೋಜನೆಗೆ ವಿಶೇಷ ಚಾಲನೆ, ಬಸ್ ಕಂಡಕ್ಟರ್ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಜಿಲ್ಲಾ ಕೇಂದ್ರಗಳಲ್ಲಿ ಸಚಿವರಿಂದ ಉದ್ಘಾಟನೆ. ಬಿಜೆಪಿ ವಿರುದ್ಧ ಜಿದ್ದಿಗೆ ಬಿತ್ತ ಕಾಂಗ್ರೆಸ್, ಬಿಜೆಪಿ ಅವಧಿಯ ಟೆಂಡರ್ ಕ್ಯಾನ್ಸಲ್ಗೆ ನಿರ್ಧಾರ, ಚಕ್ರವರ್ತಿ ಸೂಲಿ ಬೆಲೆ ಪಠ್ಯ ವಾಪಸ್ ಸಾಧ್ಯತೆ. ಚಾಮರಾಜನಗರ ಆಕ್ಸಿಜನ್ ದುರಂತ ಪ್ರಕರಣ, ಮರು ತನಿಖೆಗೆ ಮುಂದಾದ ಕಾಂಗ್ರೆಸ್ ಸರ್ಕಾರ, ಆಕ್ಸಿಜನ್ ಸಿಗದೆ ಮೃತಪಟ್ಟಿದ್ದ 36 ಮಂದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಚೇರಿಯಲ್ಲಿ ಸಹೋದರನ ದರ್ಬಾರ್, ಮಾಧ್ಯಮಗಳ ಮೇಲೆ ಚನ್ನರಾಜು ದರ್ಪ, ತಮ್ಮನ ಪರವಾಗಿ ಮಿನಿಸ್ಟರ್ ಕ್ಷಮೆಯಾಚನೆ.